ನನ್ನ ಬಗ್ಗೆ ಮಾತಾಡುವಂತ ಹಕ್ಕು ನಿಮಗಿಲ್ಲ. ನೀನು ಹಾಲಪ್ಪನವರು ಮೊನ್ನೆ ಕನ್ನಡಕ ಹಾಕೊಂಡು ಓಡಾಡ್ತಿದ್ರು, ನಾವು ನೋಡಿದೆ, ನಾ ಹೇಳಿದ್ನಲ್ರ ಹಾಲಪ್ಪನವ್ರು ಕನ್ನಡಕ ಹಾಕೊಂಡು ಓಡಾಡ್ತಾರೆ, ಹಾಲಪ್ಪನವ್ರು ಹಾಫ್ ಶರ್ಟ್ ಹಾಕೊಂಡು ಇವ್ರಿಗೆ ಫುಲ್ ಶರ್ಟ್ ಹಾಕೊಂಡು ಓಡಾಡ್ತಾರೆ ಅಂತ ನಾನು ಎಲ್ಲರೂ ಹೇಳಿದ್ದೀನಲ್ರ. ನಾನು ಯಾರ ಮನೆಗೂ ಊಟಕ್ಕೂ ಹೋಗಿಲ್ಲ ಅಂತಪ್ಪ. ಬೀಗರು ಊಟಕ್ಕೆ ಈಗ ಊಟ ಕರೆದ್ರೆ ಏ ಮರ ಇನ್ಮೇಲೆ ಕರೀದೇ ಬೇಡ್ರ ಮರ, ನನಗೆ ಯಾಕೆ ಬೇಕು ಇವನ್ ಕಾಟ. ನಾನು ಕರೀದವ್ರು ಬಿಡಲ್ಲ, ಹೇಳ್ಕೊಂಡೋಗಿ ಊಟಕ್ಕೆ ಕೂರಿಸ್ತಾರೆ. ಅವನು ಹೇಳ್ತಾನೆ ಇಲ್ಲ ಅಲ್ಲಿ ಹೋಗಿ ಬೀಗರು ಊಟಕ್ಕೆ ಹೋಗ್ತಾರೆ, ಬೀಗರು ಊಟ ಹೊಡೆದು ಬರ್ತಾರೆ ಅಂತ. ಪಾಪ ಇವನು ಮಾಸ್ಕ್ ಹಾಕೊಂಡಾನೆ, ಊಟ ಹೊಡೆಯೋಕ್ಕೂ ಆಗಲ್ಲ ತಿನ್ನೋಕ್ಕೂ ಆಗೋದಲ್ಲ, ಯಾಲಂತ ಮಾಡ್ತಾರೆ ಅವರು. ಈಗಲೂ ಮಾಸ್ಕ್ ಅಪ್ಪ, ಕೊರೋನಾ ಹೋಗಿ 2 ವರ್ಷ ಆಯ್ತು, ಈಗಲೂ ಮಾಸ್ಕ್ ಹಾಕಿ ಓಡಾಡ್ತಾರೆ. ಬೇಡಪ್ಪ ನೀ ತಿನ್ನಲ್ಲ ಅಂದ್ರೆ ಪರವಾಗಿಲ್ಲ, ತಿನ್ನೋ ಶಕ್ತಿ ನಮಗಿದೆ, ಒಂಚೂರು ತಿನ್ನಮ್ಮ ಅಂದ್ರೆ ಬಿಡೋದಲ್ಲ ಲೋಮಾರ ಏನೇನು. ಹಾ ಇಂಥ ಪರಿಸ್ಥಿತಿ ಅರಿ, ಇಲ್ಲಿ ಹಾಸ್ಯ ಮಾಡ್ತಾನ ಕೈ ಮುಗಿಯೋದು, ಹೆಗಲ ಮೇಲೆ ಕೈ ಹಾಕೋದು, ಪ್ರೀತಿ ಮಕ್ಕಳು ಮರಿ ಮಾಡಬೇಕು ಅನ್ನೋದು ಅಲ್ವಾ. ಅರೆ ಈ ಜನರೇ ನಮ್ಮ ಇಷ್ಟ ನಮ್ಮ ಇದು ಕಂಡ್ರಿ. ನಾನು ನಂಬಿರೋದೇ ಈ ಮತದಾರರೇ ನನಗೆ ದೇವ್ರ ಥರ ನಾನು ನೋಡಿದ್ರು, ಬಿಟ್ಟರೆ ನಾನು ಯಾವತ್ತೂ ಯಾವ ಸಂದರ್ಭದಲ್ಲೂ ಸಹ ಯಾವುದೇ ವ್ಯಕ್ತಿ ಜಾತಿ ಧರ್ಮ ಯಾವತ್ತೂ ಬೇಳೂರು ನೋಡೋದಿಲ್ಲ. ನಾನು ನೋಡಿದರೆ ನಿಮ್ಮನ್ನೆಲ್ಲ ಪ್ರೀತಿಯಿಂದಲೇ ನೋಡೋದು. ಯಾರೋ ಒಬ್ಬ ಹೇಳ್ದ, ಯಾರೋ ಒಬ್ಬ ಹೇಳ್ದ ಅಂತೇಳಿ ಜನರ ಪ್ರೀತಿ ಮರೆಯುವಂಥ ಬೇಳೂರು ಅಂತ ಸಾಧ್ಯನೇ ಇಲ್ಲ. ಬೇಳೂರು ಎಮ್ ಎಲ್ ಎ ಆದಾಗಲೂ ಒಂದೇ, ಎಮ್ ಎಲ್ ಎ ಆಗದೇ ಇರಲು ಒಂದು 10 ವರ್ಷ ಆಯಿತು ಈ ರಾಜ್ಯದಲ್ಲಿ ಈ ತಾಲೂಕಲ್ಲಿ. ಸಾರಿ ನನ್ನ ಮೇಲೆ ಅಪಾದ ಮಾಡ್ತೀರಿ, ಬೇಜಾರಾಗುತ್ತೆ. ಯಾಕಂದರೆ ಪ್ರೀತಿ ವಿಶ್ವಾಸ ಭಾಳ ಮುಖ್ಯದ್ದು. ನನ್ನ ರಾಜಕೀಯ ಗುರುಗಳು ಕಳಿಸ್ಕೊಟ್ಟಿದ್ದೆ ಅದು, ಬಂಗಾರಪ್ಪನ ನಾನು ಹೇಳ್ಕೊಟ್ಟಿದ್ದೆ ಅದು. ಅವರು ಯಾವಾಗಲೂ ಹಂಗೆ ಯಾವಾಗಲೂ ಕರೆದು ಏಯ್ ಬಾರೋ ಇಲ್ಲಿ ಹತ್ತಿರ ಬಾರೋ, ಕುಡಿಯೋ ಕೂತ್ಕೊಳ್ಳೋ ತಿನ್ನೋ ಡಿ ಕುಡಿಯೋ ಅನ್ನೋ ಹೇಳೋಮಂತ ಅಲ್ಲಿ ಇದ್ದಂಥ ಮಹಾನಾಯಕರು. ಅವರು ಒಂದೇ ಮಾತು ಹೇಳಿದ್ದಷ್ಟೇ, ಜನರ ಪ್ರೀತಿ ಮಾಡೋ ಅಭಿವೃದ್ಧಿಯ ಭಾಳ ಮುಖ್ಯ ಅಲ್ಲ, ಅಭಿವೃದ್ಧಿ ಯಾರು ಬೇಕಾದ್ರೂ ಮಾಡ್ಬೋದು, ಜನರು ಮರಿಬೇಡ ಅಂತ ಹೇಳಿದ್ದಂಥ ಮಾತನ್ನು ಯಾವತ್ತೂ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವ್ಯಕ್ತಿತ್ವ ನಾವು ಬೆಳೆಸ್ಕೊ ಬಂದಿದ್ದೀವಿ ಸ್ನೇಹಿತರೆ. ಹಾಗಾಗಿ 10 ವರ್ಷ ಅಧಿಕಾರ ಇಲ್ದರೂ ಸಹ ಈ ಜನ ನನ್ನ ಪ್ರೀತಿ ಮಾಡಿದ್ದು ಯಾವತ್ತೂ ನಾನು ಮರಿಲಿಕ್ಕೆ ಸಾಧ್ಯ